ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ. ಭವಿಷ್ಯದ ಇಂಧನವೆಂದೇ ಕರೆಯಲ್ಪಡುವ ಗ್ರೀನ್ ಹೈಡ್ರೋಜನ್ ಘಟಕವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಮಾಡುತ್ತಿದೆ, ಅದರ ಜೊತೆಗೆ ಗ್ರೀನ್ ಹೈಡ್ರೋಜನ್ ಎಂದರೆ ಏನು, ಸೊ ಗ್ರೀನ್ ಹೈಡ್ರೋಜನ್ ನಾವು ಹೇಗೆ ಉತ್ಪಾದನೆ ಮಾಡ್ತಿದ್ದೀವಿ, ಅದ್ರ ಜೊತೆಗೆ ಇದು ಇವಾಗ ಬಳಸ್ತಿರ್ತಕ್ಕಂಥ ಇಂಧನಗಳಿಗಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಹೇಳಿ. ವಾಯುಪಡೆಗೆ ಹೊಸ ನೇತ್ರ ಜಾಯಿನ್ ಆಗಿದೆ. ಸೊ ನೇತ್ರ ಡ್ರೋನ್ ಏನು ಕೆಲಸ ಮಾಡುತ್ತೆ, ನೇತ್ರ ಡ್ರೋನ್ ಅನ್ನು ಯಾರು ತಯಾರು ಮಾಡಿದ್ರು, ಸ್ಥಗಿತಗೊಂಡ ಕಾವೇರಿ 2.2 ಅಂತ ಹೇಳಿ, ಸೊ ಆ್ಯಪ್ ಕೆಲಸ ಮಾಡದೆ ನಿಂತು ಹೋಯ್ತಿದ್ದು. ಸೊ ಸರ್ಕಾರದ ಒಂದು ಆ್ಯಪ್ ಆಗಿರ್ತಕ್ಕಂಥ ಕಾವೇರಿ 2.2 ಕೆಲಸ ಮಾಡದೆ ನಿಂತು ಹೋಯ್ತು. ಹಾಗಾದರೆ ಇದು ಕೆಲಸ ಮಾಡಬೇಕಾದ್ರೆ ಏನು ಕೆಲಸ ಮಾಡ್ತಿತ್ತಿದ್ದು? ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನೀಡಲಾಗಿದೆ. ಸೊ ವಿಜ್ಞಾನ ಪುರಸ್ಕಾರವನ್ನು ಯಾವಾಗ ನೀಡಲಾಗಿದೆ, ಯಾರ್ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ, ಮತ್ತು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅವರಿಗೆ ಇದನ್ನು ಸಿಗುತ್ತೋ ಅದಕ್ಕೆ ಅವರು ಅರ್ಹರು ಅನರ್ಹರು ಅಂತ ಹೇಳಿ ನಾವು ಇಲ್ಲಿ ನೋಡೋಣ. ಗುಜರಾತ್ ಕರಾವಳಿಯಲ್ಲಿ ಅಪರೂಪದ ಲೋಹವೊಂದು ಕಂಡುಬಂದಿದೆ. ಸೊ ರೇರ್ ಲೋಹವೊಂದು ಕಂಡುಬಂದಿದೆ. ಸೊ ಹಾಗಾದರೆ ಆ ಲೋಹದ ಹೆಸರೇನು ಅಂತ ಹೇಳಿ, ರಾಪ್ಲೇಶಿಯಾ ಹೂವು ಅಂತ ಹೇಳಿ ಸುದ್ದಿಯಲ್ಲಿದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹೂವಲ್ಲಿ ರಾಪ್ಲೇಶಿಯಾ ಹೂವು ಸುದ್ದಿಯಲ್ಲಿದೆ. ಹಾಗಾದರೆ ಆ ಹೂವು ಎಲ್ಲಿ ಕಂಡು ಬರುತ್ತದೆ ಮತ್ತು ಅದರ ವಿಶಿಷ್ಟತೆ ಏನು ಅಂತ ಹೇಳಿ, ಮಿಥುನನ್ನು ಆಹಾರ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಪಶು ಸಂಗೋಪನೆಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸುದ್ದಿ. ಸೊ ಹಾಗಾದರೆ ಇದು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಇದು ಮಿಥುನ್ ಕಂಡು ಬರುತ್ತೆ ಅಂತ ಹೇಳಿ. ಸೊ ಮತ್ತೊಂದು ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟರ್ ಸ್ವಾತಿ ಅವರಿಗೆ ನಾರ್ಮನ್ ಬೋರ್ಲ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥದ್ದು. ಇವೆಲ್ಲ ವಿಷಯದ ಕುರಿತು ನಾವೇನಂತಂದ್ರೆ ಸುವಿಸ್ತಾರವಾಗಿ ಚರ್ಚೆ ಮಾಡೋಣ. ನಾನು ಚಂದ್ರಶೇಖರ್, ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ. ಇದೆಲ್ಲ ಏನಂತಂದ್ರೆ ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳು. ಸೊ ಇದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಚಾಲುಕ್ಯರ ರಾಜಮನೆತನಗಳ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿ. ಸೊ ವೆಂಗಿ, ಕಲ್ಯಾಣಿ ಮತ್ತು ಬಾದಾಮಿ ಚಾಲುಕ್ಯರಲ್ಲಿ ಕಾಲಾನುಕ್ರಮವಾಗಿ ಜೋಡಿಸಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಕಾವೇರಿ ಜಲವಿವಾದದ ಬಗ್ಗೆ ಉತ್ತರವನ್ನು ಕೊಟ್ಟಿದೆ. ಶಂಕರಾಚಾರ್ಯರ ಮಠ ಎಲ್ಲಿ ಸ್ಥಾಪನೆ ಮಾಡಿಲ್ಲ ಅಂತ ಹೇಳಿ, ಎಲ್ಲಿ ಸ್ಥಾಪನೆ ಮಾಡಿಲ್ಲ, ಉಜ್ಜಯಿನಿಯಲ್ಲಿ ಮಾಡಿಲ್ಲ ಬಿಟ್ಟರೆ ಏನಂತಂದ್ರೆ ಉಳಿದಿದ್ದ 4 ಕಡೆನೂ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಆದಿ ಶಂಕರಾಚಾರ್ಯ ಯಾರ ಅವತಾರ ಎಂದು ನಂಬಲಾಗಿದೆ ಅಂತ ಹೇಳಿ, ಯಾರ ಅವತಾರ ಅಂತ ಹೇಳಿ ನಂಬಲಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೇದಗಳಲ್ಲಿ ಯೋಗವನ್ನು ಉಲ್ಲೇಖಿಸಲಾಗಿದೆ ಯಾವುದರಲ್ಲಿ ಅಂತ ಕೇಳಿರ್ತಕ್ಕಂಥ ಅಥರ್ವಣ ವೇದ. ಸೊ ಶಾಸ್ತ್ರೀಯ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವಲ್ಲ ಅಂತ ಹೇಳಿ, ಇದು ಗರ್ಭ ಬಂದ್ಬಿಟ್ಟು ನೃತ್ಯ ಪ್ರಕಾರ ಆಗೋದಿಲ್ಲ. ಎಲ್ಲ ಏನಂತಂದ್ರೆ ನಿನ್ನೆ ಕೇಳಿರ್ತಕ್ಕಂಥ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ MCQs ಗಳಾಗಿತ್ತು. ಹಾಗಾದರೆ ಮೊದಲನೇ ವಿಷಯಕ್ಕೆ ಬಂದರೆ, ನಾವು ದೇಶದ ಪ್ರಥಮ ಗ್ರೀನ್ ಹೈಡ್ರೋಜನ್ ಘಟಕವನ್ನು ಸ್ಥಾಪನೆ ಮಾಡಲಿದ್ದೇವೆ ಅಂತ ಹೇಳಿದೆ. ಸೊ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್, ಸೊ ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ. ಸೊ ಇದೇನಪ್ಪ ಅಂತಂದರೆ ಡಿಕಾರ್ಬನೈಸೇಷನ್, ಅಚೀವಿಂಗ್ ನೆಟ್ ಝೀರೋ ಅಂತಂದರೆ ಕಾರ್ಬನ್ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಮತ್ತು ನೆಟ್ ಝೀರೋ ಇದನ್ನೇ ನೆಟ್ ಝೀರೋನ ನಾವು ತರಬೇಕು. ಸೊ ಇವೆರಡನ್ನೂ ಅಚೀವ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ನಮ್ಮದು ಫ್ಯೂಯಲ್ಸಿಂದ ಏನೇನು ಪೊಲ್ಯೂಷನ್ ಹೋಗ್ತಿತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಅಂತ ಎಮಿಷನ್ನು ಗ್ಯಾಸಸ್ಸು ಅವೆಲ್ಲದರ ಪ್ರಮಾಣ ಕೂಡ ಕಡಿಮೆ ಆಗಬೇಕು. ಸೊ ಅದೇ ಇದರದ್ದು ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗಾದರೆ ಇದರಲ್ಲಿ ಹೈಡ್ರೋಜನ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ, ಸೊ ಕರ್ನಾಟಕ ಸರ್ಕಾರವು ಭವಿಷ್ಯದ ಇಂಧನ ಎಂದೇ ಕರೆಯಲ್ಪಡುವ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೆ ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಕ್ಲಸ್ಟರ್ ನಿರ್ಮಾಣಕ್ಕೆ ತೀರ್ಮಾನಿಸಲಾಗಿದೆ, ಕ್ಲಸ್ಟರ್ ಅನ್ನು ಮಾಡಲಾಗ್ತಿದೆ ಅಂತ ಹೇಳಿ. ಸೊ ಇದರಲ್ಲಿ ಖಾಸಗಿ, ರಾಜ್ಯ ಇಂಧನ ಇಲಾಖೆ, ರಾಜ್ಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಯೋಗದಲ್ಲಿ ಎಲ್ಲರೂ ಸೇರಿ ಮಾಡತಕ್ಕಂಥದ್ದು. ಸೊ ಹಾಗಾದರೆ ಹೈಡ್ರೋಜನ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ? ಸೊ ಅದಕ್ಕಿಂತ ಮುಂಚೆ ಸದ್ಯದಲ್ಲೇ ಎಲ್ಲಿ ಅಂತಂದರೆ ಮಂಗಳೂರಿನಲ್ಲಿ ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಘಟಕ ಸ್ಥಾಪಿಸಲಾಗುವುದು. ಸೊ ನೆನ್ಪಿಟ್ಕೊಳ್ರಿ, ಎಲ್ಲಿರಿದ್ದು ಯಾವುದೇ ಹೈಡ್ರೋಜನ್ ಸೆಕ್ಟರ್ಸು ಅಥವಾ ಎನರ್ಜಿ ಸೆಕ್ಟರ್ಸ್, ಕ್ರೂಡ್ ಆಯಿಲ್ ಸೆಕ್ಟರ್ಸ್ ಎಲ್ಲೇ ನಮ್ಗೆ ಕಂಡು ಬಂದರೂ ಕೂಡ ಕರ್ನಾಟಕದಲ್ಲಿ ಮಂಗಳೂರಲ್ಲೇ ಜಾಸ್ತಿ ಇದೆ ಅದು.
ಸೊ ಅದಕ್ಕೋಸ್ಕರ ಇದನ್ನ ಕರೆಕ್ಟಾಗಿ ನೆನ್ಪಿಡಿ ಇದನ್ನು ಕೂಡ. ಹಾಗಾದ್ರೆ ಗ್ರೀನ್ ಹೈಡ್ರೋಜನ್ ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಫಸ್ಟ್ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ನಾವು ಗ್ರೀನ್ ಅಂತ ಕರಿತಿದ್ವಿ. ಸೊ ಗ್ರೀನ್ ಅಂತಂದ್ರೆ ಹಸಿರು, ಹಸಿರು ಇಂಧನವನ್ನು ಬಳಸಿ ಅಂತ ಹೇಳಿ. ಅಂದ್ರೆ ಹಸಿರು ಇಂಧನ ಅಂತಂದ್ರೆ ಇಲ್ಲಿ ನಾವು ನೋಡ್ತಿದ್ದೀವಲ್ಲ ರಿನ್ಯೂವೇಬಲ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ಸೊ ಎಲೆಕ್ಟ್ರಿಸಿಟಿ ಯಾವ್ದ್ರಿಂದ ಬಂದಿರ್ಬೋದು, ಸೂರ್ಯನ ಕಿರಣಗಳಿಂದ ಆದ್ರೂ ಬಂದಿರ್ಬೋದು ಅಥವಾ ಮಾರುತಗಳಿಂದ, ಸೊ ವಿಂಡ್ ಟರ್ಬೈನ್ಸ್ ಇಂದ ಆದ್ರೂ ಬಂದಿರ್ಬೋದು ಅಥವಾ ಸೋಲಾರ್ ಪ್ಯಾನಲ್ಸ್ ಇಂದ ಬಂದಿರತಕ್ಕಂತ ರಿನ್ಯೂವೇಬಲ್ ಎನರ್ಜಿ, ಗ್ರೀನ್ ಎನರ್ಜಿಯಿಂದ ಎಲೆಕ್ಟ್ರೋಲೈಸಿಸ್ ಕೆಲಸವನ್ನು ಮಾಡಲಾಗುತ್ತೆ. ಅಂದ್ರೆ ಸಮುದ್ರದ ನೀರನ್ನ ತಗೊಂಡು ಆ ಸಮುದ್ರದ ನೀರಲ್ಲಿರ್ತಕ್ಕಂತ H2O ದಿಂದ ಹೈಡ್ರೋಜನ್ ನ ಸಪರೇಟ್ ಮಾಡಲಾಗುತ್ತೆ, ವಿದ್ಯುತ್ ವಿಭಜನೆಗೊಳಿಸಲಾಗುತ್ತದೆ. ಸೊ ಅದರಲ್ಲಿ ಹೈಡ್ರೋಜನ್ ಸಪರೇಟ್ ಆಗಿ, ಆ ಹೈಡ್ರೋಜನ್ ನ ತಗೊಂಡೋಗಿ ಸಪರೇಟ್ ಆಗಿ ಸ್ಟೋರೇಜ್ ಮಾಡಲಾಗುತ್ತೆ. ಸೊ ಇದು ಹೈಡ್ರೋಜನ್ ಬಂದ್ಬಿಟ್ಟು ನಾವೇನಂತಂದ್ರೆ ದ್ರವದಲ್ಲಿ ಆದರೂ ಕೂಡ ಇದನ್ನ ನಾವು ಸ್ಟೋರೇಜ್ ಮಾಡ್ಬೋದು. ಸೊ ಆದ್ರಿಂದ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಕೂಡ ಮಾಡಕ್ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ ಏವಿಯೇಷನ್ ಅಲ್ಲಿ, ಮತ್ತೆ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಶಿಪ್ಪಿಂಗ್ ಅಲ್ಲಿ, ಒಟ್ಟು ಟ್ರಾನ್ಸ್ಪೋರ್ಟೇಷನ್ ನಾವು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಗ್ರೀನ್ ಹೈಡ್ರೋಜನ್ ನ ನಾವು ಯೂಸ್ ಮಾಡ್ಬೋದು. ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಇವಾಗ ಗ್ರೀನ್ ಹೈಡ್ರೋಜನ್ ಅಂತಂದ್ರೆ ಏನು ಅಂತ ಹೇಳಿ. ಸೊ ಹೈಡ್ರೋಜನ್ ನ ಗ್ರೀನ್ ಎನರ್ಜಿ ಮೂಲಕ, ಹಸಿರು ಇಂಧನಗಳ ಮೂಲಕ ಉತ್ಪಾದಿಸಿರ್ತಕ್ಕಂತ ಹೈಡ್ರೋಜನ್ ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಹಸಿರು ಹೈಡ್ರೋಜನ್ ಮತ್ತೊಂದು ಸತಿ ನೋಡೋದಾದ್ರೆ ಸಮುದ್ರದ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ನವೀಕರಿಸಬಹುದಾದ ಇಂಧನವನ್ನು ಬಳಸಿಕೊಂಡು ನೀರಿನ ವಿದ್ಯುತ್ ವಿಭಜನೆಯಿಂದ ಉತ್ಪತ್ತಿಯಾಗುವ ಹೈಡ್ರೋಜನ್ ಆಗಿದೆ. ಅನಿಲ ರೂಪದಲ್ಲಿರುವ ಹೈಡ್ರೋಜನ್ ಅಮೋನಿಯಾದೊಂದಿಗೆ, ಇದನ್ನ ಕರೆಕ್ಟ್ ಆಗಿ ನೆನ್ಪಿಡ್ರಿ, ಅಮೋನಿಯಾದೊಂದಿಗೆ ಮಿಶ್ರಣ ಮಾಡುವ ಮೂಲಕ ದ್ರವ ರೂಪಕ್ಕೆ, ಸೊ ಕರೆಕ್ಟ್ ಆಗಿ ನೆನ್ಪಿಡಿ, ದ್ರವ ರೂಪಕ್ಕೆ ತರಬೇಕು ಹೈಡ್ರೋಜನ್ ಅಂತಂದ್ರೆ ಯಾವ್ದ್ರ ಮೂಲಕ, ಅಮೋನಿಯಾದೊಂದಿಗೆ ಮಿಶ್ರಣ ಮಾಡುವುದರ ಮೂಲಕ. ಸೊ ಗ್ರೀನ್ ಹೈಡ್ರೋಜನ್ ಪಳೆಯುಳಿಕೆ ಇಂಧನಗಳಿಗಿಂತ ಪಡೆದ ಬೂದು ಹೈಡ್ರೋಜನ್ಗಿಂತ ಗಮನಾರ್ಹವಾಗಿ ಕಡಿಮೆ ಹಸಿರು ಅನಿಲವನ್ನು ಹೊರಸೂಸುವಿಕೆಯನ್ನು ಹೊಂದಿರುತ್ತದೆ ಅಂತ ಹೇಳಿ. ಅಂದ್ರೆ ನಾರ್ಮಲ್ ಕನ್ವೆನ್ಷನಲ್ ಎನರ್ಜಿಯಿಂದ, ಇಂಧನಗಳಿಂದ, ಕನ್ವೆನ್ಷನಲ್ ಫ್ಯೂಯಲ್ಸ್ ಇಂದ ನಾವೇನು ಹೈಡ್ರೋಜನ್ ನ ಪಡಿತೀವಲ್ಲ ಅದನ್ನ ನಾವು ಬೂದು ಹೈಡ್ರೋಜನ್, ಬ್ರೌನ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಸೊ ಗೊತ್ತಾಯ್ತಲ್ಲ ನಿಮ್ಗೆ, ಗ್ರೀನ್ ಹೈಡ್ರೋಜನ್ ಬೇರೆ ಮತ್ತೆ ಬೂದು ಹೈಡ್ರೋಜನ್, ಬ್ರೌನ್ ಹೈಡ್ರೋಜನ್ ಬೇರೆ. ಸೊ ಬ್ರೌನ್ ಹೈಡ್ರೋಜನ್ ಪಳೆಯುಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ಸ್ ಇಂದ ಪಡಿರ್ತಕ್ಕಂಥದ್ದು. ಸೊ ಅವುಗಳಿಗಿಂತ ಏನಂತಂದ್ರೆ ಇಲ್ಲಿ ಹಸಿರು ಮನೆ ಅನಿಲವನ್ನು ಹೊರಸೂಸುವಿಕೆಯ ಪ್ರಮಾಣ ಕಡಿಮೆ ಆಗಿರುತ್ತದೆ ಇದರಲ್ಲಿ ಅಂತ ಹೇಳಿ. ಇದನ್ನು ದೀರ್ಘಾವಧಿ ಗ್ರಿಡ್ ಶಕ್ತಿಯಲ್ಲಿ ಶೇಖರಣೆ ಮತ್ತು ದೀರ್ಘಾವಧಿಗೆ ಕಾಲೋಚಿತ ಶಕ್ತಿಯ ಶೇಖರಣೆಯಲ್ಲಿ, ಅಂದ್ರೆ ಸ್ಟೋರೇಜ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಇದರಲ್ಲಿ ಜಾಸ್ತಿ ಮಾಡಬಹುದು ನಾವು ಅಂತ ಹೇಳಿ. ಹಾಗಾದ್ರೆ ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್ ಇದು 4ನೇ ಜನವರಿ 2022 ರಂದು ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿತ್ತು. ಸೊ ಭಾರತದಲ್ಲಿ ಗ್ರೀನ್ ಹೈಡ್ರೋಜನ್ ಪ್ರಮುಖ ಉತ್ಪಾದಕ ಮತ್ತು ಪೂರೈಕೆದಾರರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿದೆ ಅಂತ ಹೇಳಿ. ಸೊ ಹಾಗಾದ್ರೆ ಇದನ್ನ ಉತ್ತರ ಮಾಡಿ, ಸೌರ ಗಾಳಿ ಮುಂತಾದ ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಬಳಸಿಕೊಂಡು ನೀರಿನ ವಿದ್ಯುತ್ ವಿಭಜನೆಯಿಂದ ಯಾವುದನ್ನು ಉತ್ಪಾದಿಸಲಾಗುತ್ತದೆ ಅಂತ ಹೇಳಿ. ಸೊ ಗ್ರೀನ್, ಬೂದು, ಕಂದು, ನೀಲಿ, ಸೊ 4 ಬಣ್ಣದ ಹೈಡ್ರೋಜನ್ಗಳನ್ನು ಕೊಡಲಾಗಿದೆ. ಸೊ ನಮ್ಗೇನಪ್ಪಾ ಅಂತಂದ್ರೆ ಇದರಲ್ಲಿ ಸೌರ ಮತ್ತು ಗಾಳಿಯಿಂದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಯಾವ ಹೈಡ್ರೋಜನ್ ಅಂತ ಕರಿತೀವಿ ಅಂತ ಹೇಳಿ. ಸೊ ನೆಕ್ಸ್ಟ್, ವಾಯುಪಡೆಗೆ ಹೊಸ ನೇತ್ರ ಜಾಯ್ನ್ ಆಗಿರ್ತಕ್ಕಂಥ ಭಾರತೀಯ ವಾಯುಸೇನೆಯ 6 ಸ್ವದೇಶಿ ನೇತ್ರ ಕಣ್ಗಾವಲು ವಿಮಾನವನ್ನು ಖರೀದಿಸಲು ಸಿದ್ಧವಾಗಿದೆ ಅಂತ ಹೇಳಿ. ನಮ್ಗೇನಂತಂದ್ರೆ ಫಸ್ಟ್ ಇದನ್ನ ವಾಯುಸೇನೆಗೆ ತಗೊಂಡು ಹೋಗ್ತಿದ್ವಿ, ಅಂದ್ರೆ ಅಲ್ಲಿ ಬಳಸ್ತಿದ್ದೀವಿ. ಹಾಗಾದ್ರೆ ನೇತ್ರ ಅಂದ್ರೆ ಏನು ಅಂತ ಹೇಳಿ, ನೇತ್ರ ಅಂದ್ರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಮತ್ತು ಕಂಟ್ರೋಲ್ ಏರ್ಕ್ರಾಫ್ಟ್ ಅಂತ ಹೇಳಿ. ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್ ಬ್ರೆಜಿಲ್ನ ಎಂಬ್ರೇಯರ್ ವಿಮಾನವನ್ನು ಆಧರಿಸಿದೆ ಅಂತ ಹೇಳಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಎಂಬ್ರಾಯರ್, ಬ್ರೆಜಿಲ್ನ ಎಂಬ್ರಾಯರ್ ವಿಮಾನದ ಮಾದರಿಯಲ್ಲಿ ಇದನ್ನ ತಯಾರಿಸಿರ್ತಕ್ಕಂಥದ್ದು. DRDO ಮತ್ತು ಬೆಂಗಳೂರಿನಲ್ಲಿರುವ ಲ್ಯಾಬ್ ಸೆಂಟರ್ ಆಫ್ ಏರ್ಬೋರ್ನ್ ಸಿಸ್ಟಮ್
ಸೆಂಟರ್ ಆಫ್ ಏರ್ ಬೋರ್ನ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ ಅಂತ ಹೇಳಿ. ಸೊ ಡಿಆರ್ಡಿಒ ದವರು ಮತ್ತೆ ಸ್ಯಾಬ್ಸ್ ಅವರು ಇಬ್ರು ಸೇರಿ ತಯಾರಿಸಲಾಗಿರ್ತಕ್ಕಂಥ ನೇತ್ರಾವನ್ ಏನ್ ಮಾಡುತ್ತೆ ಇದು ಅಂತಂದ್ರೆ, ಎಇಎಸ್ಎ ರೇಡಾರ್ ಹೊಂದಿದೆ ಅಂತ ಹೇಳಿ. ಸೊ ಎಇಎಸ್ಎ ದವರು ಏನ್ ಮಾಡುತ್ತೆ ಅಂತಂದ್ರೆ, ಇದು ವಿಮಾನ ಕ್ಷಿಪಣಿಗಳು ಹಡಗುಗಳು ಮತ್ತು ವಾಹನಗಳನ್ನು ಪತ್ತೆ ಹಚ್ಚಿ ಮತ್ತು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಗೊತ್ತಾಯ್ತಲ್ರಿ ಏನ್ ಮಾಡುತ್ತಾರೆ ಇದರಲ್ಲಿ ರೇಡಾರ್ ಅಲ್ಲಿ ಅಂತಂದ್ರೆ, ಇದು ಒಂದು ವಾಯುಗಾಮಿ ಕಣ್ಗಾವಲು ವ್ಯವಸ್ಥೆಯಾಗಿದ್ದು ಇದು ವಿಮಾನ ಕ್ಷಿಪಣಿ ಹಡಗುಗಳು ಮತ್ತು ವಾಹನಗಳನ್ನು ಪತ್ತೆ ಹಚ್ಚಲು ಮತ್ತು ಟ್ರ್ಯಾಕ್ ಮಾಡಲು ಸಾಮರ್ಥ್ಯವನ್ನು ಹೊಂದಿದೆ. ಇದು ಡೇಟಾ ಲಿಂಕ್ ಮತ್ತು ಧ್ವನಿ ಸಂವಹನ ವ್ಯವಸ್ಥೆಯನ್ನು ಸಹ ಹೊಂದಿದೆ. ನೇತ್ರದ ವ್ಯಾಪ್ತಿ ಎಲ್ಲಿವರೆಗಿದೆ ಅಂತಂದ್ರೆ 1500 ಕಿಲೋಮೀಟರ್ ವ್ಯಾಪ್ತಿಯವರೆಗೆ 240 ಡಿಗ್ರಿ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಕವರೇಜ್ ಅನ್ನು ಒದಗಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಗಡಿ ದಾಟುವ ಅಗತ್ಯವಿಲ್ಲದೆ ಶತ್ರು ಪ್ರದೇಶದ ಆಳವಾದ ಗುರಿಗಳನ್ನು ಟ್ರ್ಯಾಕ್ ಮಾಡಲು ಸಾಮರ್ಥ್ಯವನ್ನು ನೀಡಿರುತ್ತದೆ ಇದು. ಸೊ ಹಾಗಾದ್ರೆ ನೇತ್ರವನ್ನು ಇದರ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗಿದೆ. ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ ಇದನ್ನ. ಸೊ ಸ್ಥಗಿತಗೊಂಡ ಕಾವೇರಿ 2.0. ಸೊ ಆಸ್ತಿ ನೋಂದಣಿ ಜನರು ಮುಗಿಬಿದ್ದ ಕಾರಣ ಕಾವೇರಿ 2.2 ಸರ್ವರ್ ಕ್ರ್ಯಾಶ್ ಆಗಿದ್ದು ಕೇವಲ ಶೇಕಡ 20ರಷ್ಟು ನೋಂದಣಿಗಳು ಮಾತ್ರ ಸಾಧ್ಯವಾಗಿದೆ. ಅಂದ್ರೆ 100% ಅಲ್ಲಿ ನೋಂದಣಿಗೋಸ್ಕರ ರಿಜಿಸ್ಟ್ರಿಗೋಸ್ಕರ ಹೋದವರಲ್ಲಿ ಕೇವಲ 20% ಮಾತ್ರ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸರ್ವರ್ ಕ್ರ್ಯಾಶ್ ಆಗಿದೆ. ಯಾಕ ಅಂತಂದ್ರೆ ಆಸ್ತಿ ನೋಂದಣಿಯಲ್ಲಿ ಜನರು ಮುಗಿ ಬಿದ್ದಿರೋದ್ರಿಂದಾಗಿ. ಸೊ ಹಾಗಾದ್ರೆ ಏನಿದು ಕಾವೇರಿ 2.2 ಅಂತಂದ್ರೆ, ಇದು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವೆಬ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. ಸೊ ಇದು ಎಲ್ಲಿಂದ ಅಂತ ಕರೆಕ್ಟ್ ನೆನ್ಪಿಟ್ಕೋಬೇಕು. ಏನ್ ಮಾಡ್ತಾರೆ ಅಂತಂದ್ರೆ, ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅವರ ವೆಬ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ಏನು ಅಂತಂದ್ರೆ, ದಸ್ತಾವೇಜುಗಳು ಮತ್ತು ವಿವಾಹ ನೋಂದಣಿಗಳು ಸಂಬಂಧಿಸಿದ ಅಗತ್ಯವಿರುವ ದಾಖಲಾತಿಗಳನ್ನು ಹಾಜರುಪಡಿಸಲು ಸಹ ಮಾಹಿತಿಯನ್ನು ಒದಗಿಸುತ್ತದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಏನಪ್ಪಾ ಅಂತಂದ್ರೆ ರಿಜಿಸ್ಟರ್ ಮಾಡಿಸೋದಕ್ಕೆ ರಿಜಿಸ್ಟ್ರೇಷನ್ ಅಲ್ಲಿ ಇದು ಬಳಕೆ ಮಾಡಲಾಗ್ತಿತ್ತು, ಇದು ಆ್ಯಪ್ ಅನ್ನ ಆನ್ಲೈನ್ ಸರ್ವಿಸ್ ಅನ್ನ ಅಂತ ಹೇಳಿ. ಸೊ ಇದು ಜನಸಾಮಾನ್ಯರಿಗೆ ನಾಗರಿಕರಿಗೆ ಮುದ್ರಾಂಕ ಶುಲ್ಕ, ಸ್ಥಿರಾಸ್ತಿಗಳ ಮಾರುಕಟ್ಟೆ ಮಾರ್ಗಸೂಚಿ ದರ, ದಸ್ತಾವೇಜು ನೋಂದಣಿ, ವಿವಾಹ ನೋಂದಣಿಗಾಗಿ ಡೇಟಾ ಎಂಟ್ರಿ ಇತ್ಯಾದಿಗಳನ್ನು ತಿಳಿಯಲು ಅನುವು ಮಾಡಿಕೊಡುತ್ತಿದೆ ಅಂತ ಹೇಳಿ ಇದೆ. ಸೊ ಇದನ್ನ ಎಲ್ಲಿ ಲಾಂಚ್ ಮಾಡಲಾಗಿತ್ತು ಅಂದ್ರೆ, ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಕಾವೇರಿ 2.0 ಅನ್ನು ಮೊದಲ ಬಾರಿಗೆ ಪ್ರಾರಂಭಿಸಲಾಗಿತ್ತು. ಇದನ್ನು ಸೆಂಟರ್ ಆಫ್ ಸ್ಮಾರ್ಟ್ ಗವರ್ನೆನ್ಸ್ ಮತ್ತು ಇ ಆಡಳಿತ ಇಲಾಖೆ ಅಭಿವೃದ್ಧಿಪಡಿಸಿದೆ. ಸೊ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಮತ್ತು ಇ ಆಡಳಿತ ಇಲಾಖೆ ಅಭಿವೃದ್ಧಿಪಡಿಸಿದೆ. ಸೊ ನೋಂದಣಿ ಪ್ರಕ್ರಿಯೆಯು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಇರುತ್ತದೆ ಇದರಲ್ಲಿ. ಸೊ ಎಲ್ಲಿ ನಾವು ಸಾಫ್ಟ್ವೇರ್ ಯೂಸ್ ಮಾಡ್ತೀವಲ್ಲ, ಆಬ್ವಿಯಸ್ಲಿ ಅಲ್ಲಿ ಎಫಿಷಿಯನ್ಸಿ ಮತ್ತು ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಏನೋ ಕಾರಣಾಂತರಗಳಿಂದಾಗಿ ಇದರಲ್ಲಿ ಓವರ್ ಲೋಡ್ ಆಗಿ ಕ್ರ್ಯಾಶ್ ಆಗಿರ್ತಕ್ಕಂಥದ್ದು. ಸೊ ಇದು ಕಾವೇರಿ 2.0 ಆಗಿರ್ತಕ್ಕಂಥದ್ದು. ಸೊ ಕಾವೇರಿ 2.0 ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸೊ ಇಷ್ಟೊತ್ತು ಕೇಳಿದಿರಲ್ಲ, ಸೊ ಇದನ್ನ ಕರೆಕ್ಟ್ ಆಗಿ ಓದಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಸೊ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಏಕೆ ಸುದ್ದಿಯಲ್ಲಿದೆ ಅಂತ ಹೇಳಿ. ಸೊ ಭಾರತ ಸರ್ಕಾರವು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂದು ಕರೆಯಲ್ಪಡುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಇನ್ನೋವೇಷನ್ ಕ್ಷೇತ್ರದಲ್ಲಿ ಹೊಸ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಹೊರತಂದಿದೆ. ಹೊಸ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಯಾವ್ದಪ್ಪ? ಸೊ ಏನಂತಂದ್ರೆ, 300 ಪ್ರಶಸ್ತಿಗಳನ್ನು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಎಂಬ ಒಂದೇ ಹೆಸರಿನಲ್ಲಿ 56 ಪ್ರಶಸ್ತಿಗಳಾಗಿ ಏಕೀಕರಿಸಲಾಗಿದೆ. ಸೊ ಸೆಂಟ್ರಲೈಸ್ ಮಾಡಿಬಿಟ್ರೆ ಇದನ್ನ ಒಂದೇ ಇದರಲ್ಲಿ. ಸೊ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ಮೇ ಹನ್ನೊಂದರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ 23ರಂದು ನೀಡಲಾಗುವುದು ಅಂತ ಹೇಳಿದೆ ಇದು. ಇನ್ಮೇಲಿಂದ ಏನಪ್ಪಾ ಅಂತಂದ್ರೆ, ಮೇ 11ರಂದು ಮತ್ತೆ ಆಗಸ್ಟ್ 23ರಂದು. ಹಾಗಾದ್ರೆ ಮೇ 11 ನಾವೇನಂತ ಕರಿತಿದ್ವಿ? ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಯಾಕೆ ತಂತ್ರಜ್ಞಾನ ಅಂತ ಕರಿತೀವಿ ನಾವು ಇದನ್ನ ಮೇ 11? ಸೊ ಗೊತ್ತಿರ್ಬೇಕು ನಿಮ್ಗೆ, 1998ರಲ್ಲಿ ನಾವೇನಂತಂದ್ರೆ ಪೋಖ್ರಾನಲ್ಲಿ ಏನ್ ಮಾಡಿದ್ವಿ ರೀ, ನಾವು ಫಸ್ಟ್
ನಮ್ದು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅನ್ನು ಮಾಡಿದ್ವಿ. ಸೊ ಅದೇ ಡೇಟ್ ಮೇ 11. ಆದ್ದರಿಂದ ಅವಾಗಿಂದ ಏನಂತಂದ್ರೆ ಟೆಕ್ನಾಲಜಿಕಲ್ ಡೇ ಅಂತ ಹೇಳಿ ನಾವು ಕರಿತೀವಿ. ಸೊ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಹೇಳಿ. ಹಾಗಾದ್ರೆ ಬಾಹ್ಯಾಕಾಶ ದಿನ ಆಗಸ್ಟ್ 23 ಯಾವುದು? ಆಗಸ್ಟ್ 23ಕ್ಕೆ ಏನಾಗಿತ್ತು ಅಂತೇಳಿ. ಸೊ ನಿಮಗೆಲ್ಲ ಗೊತ್ತೇ ಇರಲೇಬೇಕು, ಇದೇ ಆಗಸ್ಟ್ 23ರಲ್ಲಿ ಏನಾಗಿತ್ತು ಅಂತಂದ್ರೆ ಚಂದ್ರಯಾನ 3 ಲ್ಯಾಂಡ್ ಆಯ್ತಲ್ಲ, ಅವಾಗ PM ಅವರು ಆ ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಘೋಷಣೆ ಮಾಡಿದ್ರು, ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ. ಸೊ ಆದ್ರಿಂದ ಇವೆರಡು ಡೇಟ್ಗಳನ್ನು ಕೂಡ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳೇಬೇಕು. ಒಂದನೇದು ಮೇ 11, ಇನ್ನೊಂದು ಬಂದ್ಬಿಟ್ಟು ಆಗಸ್ಟ್ 23. ಸೊ ಒಂದು ಟೆಕ್ನಾಲಜಿ ಡೇ ಆಯ್ತಪ್ಪ ಅಂತಂದ್ರೆ ಇನ್ನೊಂದು ಸ್ಪೇಸ್ ಡೇ ಆಗಿದೆ. ಸೊ ಹಾಗಾದ್ರೆ 4 ವಿಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಒಂದನೇದು VR, ಇನ್ನೊಂದು VS, ಇನ್ನೊಂದು VY, ಇನ್ನೊಂದು VT. ಅಂತಂದ್ರೆ VR ಅಂತಂದ್ರೆ ಏನು? ವಿಜ್ಞಾನ ರತ್ನ. VS ಅಂತಂದ್ರೆ ವಿಜ್ಞಾನ ಶ್ರೀ. ಸೊ VY ಅಂತಂದ್ರೆ ವಿಜ್ಞಾನ ಯುವ, ಶಾಂತಿ ಸ್ವರೂಪ್ ಭಟ್ನಾಕರ್ ಪ್ರಶಸ್ತಿ ಅಂತೇಳಿ. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ವಿಜ್ಞಾನ ತಂಡ ಪ್ರಶಸ್ತಿ ಅಂತ ಹೇಳಿ. ಸೊ 4 ವಿಭಾಗಗಳನ್ನಾಗಿ ಮಾಡಲಾಗಿದೆ. ಸೊ ಇದನ್ನು ಕರೆಕ್ಟ್ ಆಗಿ ನೆನ್ಪಿಡಿ. ಇದರಲ್ಲಿ ಏನಂತಂದ್ರೆ ವಿಜ್ಞಾನ ತಂತ್ರಜ್ಞಾನಗಳ ಜೀವಮಾನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅತ್ಯಂತ ಉನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ವಿಜ್ಞಾನ ರತ್ನ. ಸೊ ಭಾರತ ರತ್ನ ಅಂತ ಯಾವ ಟೈಪ್ ನಾವು ಕರಿತೀವಲ್ಲ ಅದ್ರಂಗೆ. ಸೊ ಜೀವಮಾನ ಕೊಡುಗೆ ಕೊಟ್ಟಿರೋರಿಗೆ. ಸೊ ಇನ್ನೊಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿರೋರಿಗೆ ವಿಜ್ಞಾನ ಶ್ರೀ. ಅದೇ ರೀತಿ ವಿಜ್ಞಾನ ಯುವ ಅಂತ ನಾವೇನು ಕರಿತಿದ್ವಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಅಸಾಧಾರಣ ಕೊಡುಗೆಗಾಗಿ 45 ವರ್ಷದವರೆಗಿನ ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹಿಸಲು, ಅಂದರೆ ಏಜ್ ಇದೆ ಇದರಲ್ಲಿ 45 ಇಯರ್ಸ್. ಸೊ ಕಂಡೀಷನ್ಸ್ ಕೂಡ ನಿಮಗೆ ಗೊತ್ತಿರಬೇಕು ಕರೆಕ್ಟ್ ಆಗಿ. ಸೊ ಹಾಗಾದ್ರೆ ವಿಜ್ಞಾನ ತಂಡ ಪ್ರಶಸ್ತಿಗಳು ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಅಸಾಧಾರಣ ಕೊಡುಗೆಯಾಗಿ 3 ಅಥವಾ ಹೆಚ್ಚಿನ ವಿಜ್ಞಾನಿಗಳ ತಂಡಕ್ಕೆ ಕೊಡಲಾಗಿದೆ. ತಂಡ ಅಂತಂದ್ರೆ ಎಷ್ಟು ಜನ ಇರಬೇಕ್ರಿ? ಮಿನಿಮಮ್ 3 ಮೆಂಬರ್ಸ್ ಅದರಲ್ಲಿ ಇರಲೇಬೇಕು. ಸೊ ಹಾಗಾದ್ರೆ ಒಂದೇದು ಬಂದ್ಬಿಟ್ಟು ಯಾವ್ದ್ರಿ? ಅದು ವಿಜ್ಞಾನ ರತ್ನ. ವಿಜ್ಞಾನ ರತ್ನದಲ್ಲಿ ಜೀವಮಾನ, ಅದ್ರ ಜೊತೆಗೆ ವಿಜ್ಞಾನ ಶ್ರೀಯಲ್ಲಿ ವಿಶಿಷ್ಟ ಕೊಡುಗೆ, ಮತ್ತೆ ಯುವ ಅಂತ ಕೇಳ್ತಿದಾರಲ್ಲ ಅದರಲ್ಲಿ ಇವರು ಯುವಕರು ಎಷ್ಟು ಏಜ್ ಅಲ್ಲಿ ಅಂತಂದ್ರೆ 45 ಇಯರ್ಸ್ ಅಲ್ಲಿ ಅಂತ ಹೇಳಿ ಬರ್ತಕ್ಕಂಥದ್ದು. ಇನ್ನೊಂದು ಬಂದ್ಬಿಟ್ಟು ತಂಡ. ಸೊ ಹಾಗಾದ್ರೆ ಈ ಬಹುಮಾನ ವಾರ್ಷಿಕವಾಗಿ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಜೈವಿಕ ವಿಜ್ಞಾನ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಭೂವಿಜ್ಞಾನ, ಔಷಧ, ಎಂಜಿನಿಯರಿಂಗ್ ವಿಜ್ಞಾನ, ಕೃಷಿ ವಿಜ್ಞಾನ, ಪರಿಸರ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಪರಮಾಣು ಶಕ್ತಿ, ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ ಮತ್ತು 13ನೇ ವರ್ಗಗಳು ಸರಳವಾಗಿ ಇತರರು ಎಂದು ಕರೆಯಲಾಗುವುದು. ಇವೆಲ್ಲ ಸೇರಿಸಿ ಮತ್ತೆ ಅದರ್ಸ್ ಅಂತೂ ಕೂಡ ಕನ್ಸಿಡರ್ ಮಾಡಿ ಈ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಹೊಸ ಪ್ರಶಸ್ತಿಗಳನ್ನು ವಿದೇಶಗಳಲ್ಲಿ ಉಳಿದುಕೊಂಡಿರುವ ಭಾರತೀಯ ಮೂಲದ ವ್ಯಕ್ತಿಗಳಿಗೂ ಸಹ ಇದನ್ನು ಅನ್ವಯಿಸುತ್ತದೆ. ಅಂತಂದ್ರೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ PIO ಅವರಿಗೂ ಕೂಡ ಇದನ್ನು ಅನ್ವಯಿಸಲಾಗುತ್ತದೆ. ಸಾರಿ. ಸೊ ಗರಿಷ್ಠ ಒಬ್ಬರನ್ನು ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ ಮತ್ತು ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಕರ್ ಆಯ್ಕೆ ಮಾಡಬಹುದು. ಅದಾಗ್ಯೂ PIO ದವರಿಗೆ ಏನಪ್ಪಾ ಅಂತಂದ್ರೆ ತಂಡ ಪ್ರಶಸ್ತಿಗಳಲ್ಲಿ ಅರ್ಹರಾಗಿರುವುದಿಲ್ಲ. ಸೊ ಇದೊಂದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇದೇನಪ್ಪಾ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಆಗಿತ್ತು. ಸೊ ಹಾಗಾದ್ರೆ ಇದನ್ನ ಕರೆಕ್ಟ್ ಆಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡಿ. ಭಾರತೀಯ ಮೂಲದ ವ್ಯಕ್ತಿಗಳು PIOs ಯಾವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ಹೇಳಿ ಇದೆ ಇದು. ಸೊ ನೀವು ಆಲ್ರೆಡಿ ಗೊತ್ತಿದೆ ನಿಮ್ಗೆ ಯಾವ್ದ್ರಿ, ತಂಡ ಅರ್ಹರಾಗಿರುವುದಿಲ್ಲ ಅಂತ ಹೇಳಿ. ಸೊ ಗುಜರಾತ್ ಕರಾವಳಿಯಲ್ಲಿ ಅಪರೂಪದ ಒಂದು ಲೋಹ ಕಂಡು ಬಂದಿದೆ. ಯಾಕೆ ಅದು ಇವತ್ತು ಸಮಂಜಸ ಅಂತಂದ್ರೆ, ಇತ್ತೀಚೆಗೆ ಎಲ್ಲ ಲೋಹಗಳು ಹೊಸದಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಅವು ಏನಪ್ಪಾ ಅಂತಂದ್ರೆ ಫ್ಯೂಚರಿಸ್ಟಿಕ್ ಆಗಿ ನಮ್ಮ ಭಾರತಕ್ಕೆ ಹೆಲ್ಪ್ ಆಗಿದೆ. ಅದೇ ರೀತಿ ಗುಜರಾತ್ನ ಅಲಾಂಗ್ನ ಅರೇಬಿಯಾ ಸಮುದ್ರದ ತೆರದಲ್ಲಿ ಏನಪ್ಪಾ ಅಂತಂದ್ರೆ ಖಂಬಾತ್ ಕೊಲ್ಲಿಯಲ್ಲಿ, ಗಲ್ಫ್ ಆಫ್ ಖಂಬಾತ್ ಅಂತ ಕರಿತೀವಲ್ಲ, ಅದರಲ್ಲಿ ಕೆಸರು ಮಾದರಿಯಲ್ಲಿ ಅನೇಕ ಕೈಗಾರಿಕಾ ಅನ್ವಯಗಳು ನಿರ್ಣಾಯಕ ಕಚ್ಚಾ ವಸ್ತುಗಳಾಗಿ ವೆನಡಿಯಂ ಕಂಡು ಬಂದಿದೆ ಅಂತ ಹೇಳಿ. ಸೊ ವೆನಡಿಯಂ ಒಂದು ಕೆಮಿಕಲ್ ಆಗಿದ್ದು, ಒಂದು ಲೋಹ ಆಗಿದ್ದು, ಅದೆಲ್ಲಪ್ಪ ಅಂತಂದ್ರೆ ಗುಜರಾತಿನ ತೀರದಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಗೊತ್ತಿರಲಿ ನಿಮ್ಗೆ. ಸೊ ಇದು ಪ್ರಮುಖ ಅಂಶಗಳು ಇದರಲ್ಲಿ ಏನಂತಂದ್ರೆ, ಇತ್ತೀಚೆಗೆ ಜಮ್ಮು ಕಾಶ್ಮೀರಲ್ಲಿ ನಮ್ಗೆ ಏನಂತಂದ್ರೆ
5.9 million ಟನ್ ಅಷ್ಟು ಲಿಥಿಯಂ ನಿಕ್ಷೇಪಗಳನ್ನು ನಮಗೆ ಕಾಣಿಸ್ಕೊಂಡಿತ್ತು. ಈ ಲಿಥಿಯಂ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿಗಳಲ್ಲಿ. ಸೊ ಇವಾಗ ನಾವು ಇವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಯೂಸ್ ಮಾಡ್ತಿದ್ದೀವಲ್ಲ ಅದರಲ್ಲೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಲಿಥಿಯಂನ ನಾವು ಬಳಸ್ತೀವಿ. ಸೊ ದ್ಯಾಟ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಲ್ಲಿ ನಾವು ಬ್ಯಾಟ್ರಿಗೆ ಬ್ಯಾಟ್ರಿ ಪ್ರೊಡಕ್ಷನ್ಗೆ, ಬಟ್ ಏನಂತಂದ್ರೆ ಬ್ಯಾಟ್ರಿ ಪ್ರೊಡಕ್ಷನ್ಗೆ ನಮಗೆ ಲಿಥಿಯಂನ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಚೀನಾ ಅಂತ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಅವಾಗ ನಮ್ಗೇನಂತಂದ್ರೆ ಇಲ್ಲಿ ಕಾಶ್ಮೀರದಲ್ಲೇ ಸಿಕ್ಕಿರೋದ್ರಿಂದ ಸೊ ನಮ್ಗೆ ಇಂಪೋರ್ಟ್ ಎಷ್ಟು ಮಾಡ್ಕೊಳ್ತಿದ್ವಿ ಲಿಥಿಯಂ ಅದು ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಆಗ್ಬೋದು. ಇದು ಕಾಶ್ಮೀರದಲ್ಲಿ ಕಂಡು ಬಂದ್ರೆ ಹಾಗಾದ್ರೆ ವೆನಿಡಿಯಂ ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬರುತ್ತೆ. ಸೊ ಗುಜರಾತ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಾದ್ರೆ ವೆನಿಡಿಯಂ ನೋಡಕ್ಕೆ ಈ ಟೈಪ್ ಕಾಣಿಸುತ್ತೆ ಇದು ವೆನಿಡಿಯಮ್. ಸೊ ಇಲ್ಲಿ ನಿಮ್ಗೆ ಅದೇ ತರದ ಪ್ರಶ್ನೆ ಆಗಿರ್ತಕ್ಕಂಥದ್ದು, ಇಲ್ಲಿವರೆಗೂ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಪರೂಪದ ಲೋಹ ಕುರುಹುಗಳು ಪತ್ತೆಯಾಗಿಲ್ಲ ಅಂತ ಹೇಳಿದೆ ಇದು. ಸೊ ಇದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಸೊ ರಾಪ್ಲೇಶಿಯಾ ಹೂವು ಅಂತ ಹೇಳಿದೆ ಇದು. ಸೊ ಇಲ್ಲಿ ನೋಡ್ರಿ ಇದು ರಾಪ್ಲೇಶಿಯಾ ಹೂವು. ಸೊ ಹೂವು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಾರ್ಮಲ್ ಆಗಿ ತನ್ಪಾಡಿಗೆ ತಾನು ಇರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ ಅದು. ಬಟ್ ಏನಂತಂದ್ರೆ ಇದು ರಾಪ್ಲೇಶಿಯಾ ಹೂವು ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಹೂವು ಇದು. ಇದು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೂವು. ಅದ್ರ ಜೊತೆಗೆ ಇದು ಸ್ವಾವಲಂಬಿ ಅಲ್ಲದೆ ಪರಾವಲಂಬಿ ಆಗಿದೆ ಅಂತ ಹೇಳಿ, ಅಂದ್ರೆ ಇದು ಇನ್ನೊಂದ್ರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ತಕ್ಕಂಥದ್ದು. ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಆಗ್ನೇಯ ಏಷ್ಯಾ ಭಾಗಗಳಲ್ಲಿ ಉಷ್ಣವಲಯದ ಬಳ್ಳಿಗಳ ಮೇಲೆ ವಾಸಿಸುತ್ತದೆ ಅಂತ ಹೇಳಿ. ಸೊ ಟ್ರಾಪಿಕಲ್ ಬಳ್ಳೀಸ್ ಏನಿದಾವಲ್ಲ ಅದ್ರ ಮೇಲೆ ಅದರದ್ದು ಸಪೋರ್ಟ್ ಅಲ್ಲಿ ಇದು ವಾಸಿಸುತ್ತದೆ. ಇದನ್ನೇ ನಾವು ರಾಪ್ಲೇಶಿಯಾ ಹೂ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏಕೆ ಸುದ್ದಿಯಲ್ಲಿದೆ ಅಂತಂದ್ರೆ ನಾವು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ರಾಪ್ಲೇಶಿಯಾ ಹೂವಿನ ಹೆಚ್ಚಿನ ಪ್ರಭೇದಗಳು ಈಗ ಅಳಿವಿನ ಅಪಾಯದಲ್ಲಿವೆ ಅಂತ ಹೇಳಿದೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಯಾರು ಮಾಡಿದ್ದಾರೆ? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಆದ್ರೆ ಇದರಲ್ಲಿ ಮತ್ತೊಂದು ಇದಿಷ್ಟು ವೈಶಿಷ್ಟ್ಯಗಳನ್ನು ನೋಡೋದಾದ್ರೆ ನಾವು ಮೊಗ್ಗುಗಳು ನೆಲದಿಂದ ಅಥವಾ ನೇರವಾಗಿ ತಮ್ಮ ಆತಿಥೇಯ ಸಸ್ಯಗಳ ಕೆಳಗಿನ ಕಾಂಡದಿಂದ ಬೆಳೆಯುತ್ತವೆ. ರಾಪ್ಲೇಶಿಯಾ ಸಸ್ಯ ಸಾಮ್ರಾಜ್ಯದ ಅತಿದೊಡ್ಡ ಹೂವುಗಳು ಒಳಗೊಂಡಂತೆ ಅದರ ವಿಶಿಷ್ಟ ಲಕ್ಷಣಗಳಿಗೆ ಹೆಸರುವಾಸಿಯಾಗಿರುತ್ತದೆ. ಈ ಹೂವು 3 ಅಡಿ ವ್ಯಾಸವನ್ನು ಹೊಂದಿರುತ್ತದೆ. ಇತರ ಸಸ್ಯಗಳಂತೆ ರಾಪ್ಲೇಶಿಯಾವು ಎಲೆಗಳು, ಕಾಂಡ ಮತ್ತು ಬೇರುಗಳನ್ನು ಹೊಂದಿರುವುದಿಲ್ಲ. ಯಾಕಂತಂದ್ರೆ ಇದು ಪರಾವಲಂಬಿ ಆಗಿರುತ್ತದೆ, ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥದ್ದೇನು ಬೇಕಾಗಿರೋದಿಲ್ಲ. ಸೊ ಇದು ಸಂಪೂರ್ಣವಾಗಿ ಪರಾವಲಂಬಿಯಾಗಿದೆ ಪೋಷಕಾಂಶಗಳು ಮತ್ತು ಬೆಂಬಲಕ್ಕಾಗಿ ಆತಿಥೇಯ ಸಸ್ಯವನ್ನು ಅವಲಂಬಿಸಿರುತ್ತದೆ ಅಂತ ಹೇಳಿ. ಸೊ ರಾಪ್ಲೇಶಿಯಾ ಸಸ್ಯದ ಕುರಿತು ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿ ಕೊಡಲಾಗಿದೆ. ಸೊ ಈ ಪ್ರಶ್ನೆಯನ್ನು ಓದಿ ಇಷ್ಟೊತ್ತು ಕೇಳಿದಿರಲ್ಲ, ಸೊ ಅದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಇರೋದಿದು. ಸೊ ಹಾಗಾದ್ರೆ ಯಾವ್ದಂತ ಹೇಳಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಸೊ ಮಿಥುನ್ ಅನ್ನೋದೊಂದು ಪ್ರಾಣಿ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ರಿ ಇದು ಒಂದು ಕೋಣ ಅಥವಾ ಇದ್ರ ಟೈಪ್ ಕಾಣಿಸ್ತಿದೆ ಅಲ್ಲ, ಇದೇ ಮಿಥುನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಅಂತ ಏನು ಕರಿತೀವಲ್ಲ ಅದು ಆಹಾರ ಪ್ರಾಣಿ ಎಂದು ಗುರುತಿಸಿದೆ. ಅಂದ್ರೆ ಮಿಥುನ ತಿನ್ಬೋದು, ಆಹಾರ ಪ್ರಾಣಿ ಅಂತ ಹೇಳಿ ಗುರುತಿಸಲಾಗಿದೆ ಅಂತ ಹೇಳಿ. ಇದು ರೈತರು ಮತ್ತು ಬುಡಕಟ್ಟು ಗ್ರಾಮದ ಸಮುದಾಯಗಳಿಗೆ ಸಹಾಯ ಮಾಡುತ್ತದೆ. ಏಕೆಂದರೆ ಅವರು ಈಗ ಮಿಥುನ್ ಮಾಂಸವನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಮಾರಾಟ ಮಾಡಬಹುದು. ಸೊ ಇಲ್ಲಿಯವರೆಗೆ ಮಿಥುನ್ಗಳು ಮತ್ತು ಅವುಗಳ ಮಾಂಸವನ್ನು ಹಬ್ಬಗಳು ಅಥವಾ ಮದುವೆಯಂತಹ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತಿತ್ತು ಅಂತ ಹೇಳಿ. ಸೊ ನಿಮ್ಗೆ ಗೊತ್ತಿರ್ಬೇಕು ಇದೇನಂತಂದ್ರೆ ಈ ಮಿಥುನ್ ಇತ್ತೀಚೆಗೆ ಏನಂತಂದ್ರೆ ಆಹಾರ ಪ್ರಾಣಿಯನ್ನಾಗಿ ಗುರುತಿಸಲಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಆಹಾರ ಪ್ರಾಣಿಯನ್ನಾಗಿ ಗುರುತಿಸಲಾಗಿದೆ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಗೊತ್ತಿರ್ಬೇಕು. ಇದರದ್ದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಇವೆರಡರದ್ದು ಕೂಡ ಕಂಡು ಬರುತ್ತೆ. ಮತ್ತೆ ಎರಡರದ್ದು ಕೂಡ ಏನಪ್ಪ ಅಂತಂದ್ರೆ ಇದು ರಾಜ್ಯ ಪ್ರಾಣಿ ಆಗಿರ್ತಕ್ಕಂಥದ್ದು ಇದು. ಅದ್ರ ಜೊತೆಗೆ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಬೋವಿಡೆ ಕುಟುಂಬದ ಮೆಲುಕು ಹಾಕುವ ಜಾತಿಯಾಗಿದೆ ಅಂತ ಹೇಳಿ. ಸೊ ಇದು ಗುಣಲಕ್ಷಣಗಳಂತ ಏನಂದ್ರೆ ಅರೆ ಸಾಕಾಣಿಕೆಯಾಗಿ ಮುಕ್ತ ಶ್ರೇಣಿಯ ಅರಣ್ಯ ಮತ್ತು ಪರಿಸರ ವ್ಯವಸ್ಥೆಗಳಲ್ಲಿ ಸಾಕಲಾಗುತ್ತದೆ. ಪ್ರಾಣಿಯನ್ನು ಸಾಮಾನ್ಯವಾಗಿ ಸಮುದಾಯದ ಅರಣ್ಯದಲ್ಲಿ
ಸಡಿಲಗೊಳಿಸಲಾಗಿರುತ್ತದೆ ಮತ್ತು ಉಪ್ಪು ಹೊರತುಪಡಿಸಿ ಆಶ್ರಯ ಅಥವಾ ಪೂರಕ ಆಹಾರದ ಅಗತ್ಯವಿರುತ್ತದೆ ಅಂತ ಹೇಳಿ. ಸೊ ಮಿಥುನ್ ಅಂತಂದ್ರೆ ಏನಂತ ಗೊತ್ತಿರಬೇಕು, ಮತ್ತೆ ಇದು ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಸೊ ಎರಡೂ ರಾಜ್ಯದ ಪ್ರಾಣಿಯಾಗಿದೆ ಅಂತ ಹೇಳಿ ಗೊತ್ತಿರಲಿ. ಸೊ ನಾಗಾಲ್ಯಾಂಡ್ನ ರಾಜ್ಯ ಪ್ರಾಣಿಯ ಹೆಸರೇನು? ಸೊ ನೆಕ್ಸ್ಟ್ ಡಾಕ್ಟರ್ ಸ್ವಾತಿ ಅವರಿಗೆ ಏನಂತಂದ್ರೆ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯನ್ನು ಸಿಕ್ಕಿದೆ. ಸೊ ತಮ್ಮ ಕ್ಷೇತ್ರ ಸಂಶೋಧನೆ ಮತ್ತು ಅಪ್ಲಿಕೇಶನ್ ಕ್ಷೇತ್ರದ ಕೊಡುಗೆಯಾಗಿ ಪ್ರತಿಷ್ಠಿತ ನಾರ್ಮನ್ ಇ ಬೋರ್ಲಾಗ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಏನಿದು ಪ್ರಶಸ್ತಿ? ಕ್ಷೇತ್ರ ಸಂಶೋಧನೆ ಮತ್ತು ಅಪ್ಲಿಕೇಶನ್ಗಾಗಿ ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ ವಿಜೇತ ಹಸಿರು ಕ್ರಾಂತಿ ಹರಿಕಾರ ನಾರ್ಮನ್ ಇ ಬೋರ್ಲಾಗ್ ಅವರ ಗೌರವಾರ್ಥವಾಗಿ ರಾಕ್ ಫೆಲ್ಲರ್ ಫೌಂಡೇಶನ್ನಿಂದ ಇದನ್ನ ಕೊಡಲಾಗುತ್ತದೆ. ರಾಕ್ ಫೆಲ್ಲರ್ ಫೌಂಡೇಶನ್ ಅವರು ಇದನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಹಾಗಾದ್ರೆ ಡಾಕ್ಟರ್ ಸ್ವಾತಿ ನಾಯಕ್ ಅವರು ಯಾರು ಅಂತ ಹೇಳಿ, ಅಂತಾರಾಷ್ಟ್ರೀಯ ಭತ್ತ ಸಂಶೋಧನೆ ಸಂಸ್ಥೆಯ ಉನ್ನತ ವಿಜ್ಞಾನಿ. 2013ರಲ್ಲಿ ಸೇರಿದ್ರು. ಇವ್ರೇನಪ್ಪ ಅಂತಂದ್ರೆ ಒರಿಸ್ಸಾ ಮೂಲದವರು. ಹವಾಮಾನ ಬದಲಾವಣೆ ಸಹಿಷ್ಣುತೆ ನಾಯಕ್ ಅವರ ಸುಸ್ಥಿರ ಕೃಷಿ ಪ್ರತಿಪಾದನೆಯ ಕೇಂದ್ರ ಭಾಗವಾಗಿದೆ. ಸೊ ಹವಾಮಾನ ಬದಲಾವಣೆ ಸಹಿಷ್ಣುತೆಯನ್ನು ಯಾವ ರೀತಿ ಮಾಡಬೇಕು? ತಮ್ಮದು ಎಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಅಂದ್ರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಲ್ಲಿ ಯಾವ ಟೈಪ್ ನಾವು ಹವಾಮಾನದ ಬದಲಾವಣೆಯನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಮನೆಗೆ ಇಷ್ಟೇನಪ್ಪ ಅಂತಂದ್ರೆ ಸೀಡ್ ವಿಥೌಟ್ ಬಾರ್ಡರ್ಸ್ ಅಂತ ಹೇಳಿ. ಸೊ ನೀತಿ ಒಪ್ಪಂದದ ಮೂಲಕ ಪ್ರಾದೇಶಿಕ ಸಹಯೋಗವನ್ನು ಘೋಷಿಸುವಲ್ಲಿ ಅವರು ವೇಗವರ್ಧಕ ಪಾತ್ರವನ್ನು ವಹಿಸಿರುತ್ತಾರೆ ಅಂತ ಹೇಳಿ. ಸೊ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಂತಹ ಆಧುನಿಕ ಭತ್ತದ ತಳಿಗಳ ಪ್ರಸರಣವನ್ನು ವೇಗಗೊಳಿಸಿದರು. ಸೊ ಈ ತಳಿಗಳನ್ನು ಏನಪ್ಪ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೇಗ ತೆಗೆದುಕೊಂಡು ಹೋದ್ರಲ್ಲಿ ಪರಿಚಯ ಗೊಳಿಸಿದ್ರು ಅಂತ ಹೇಳಿ. ಸೊ ಸೀಡ್ ವಿಥೌಟ್ ಬಾರ್ಡರ್ಸ್ ಅನ್ನ ಆ ಪಾಲಿಸಿಯನ್ನ ಇವರು ಫಾಲೋ ಮಾಡಿದ್ರು ಅಂತ ಹೇಳಿ. ಸೊ ಏನಪ್ಪ ಅಂದ್ರೆ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ವು. ಸೊ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ.